ನಮಸ್ತೆ ಗೆಳೆಯರೇ, ಈ ವಿಡಿಯೋ ಮಾಡುವುದರ ಉದ್ದೇಶ ಕುಡಿತದ ಕೆಡಕುಗಳನ್ನ ತಿಳಿಸುವುದು, ಕುಡಿತದಿಂದ ಆಗುವ ಹಾನಿಯನ್ನ ಹೇಳುವುದು. ಸುಮಾರು 20-25 ವರ್ಷಗಳ ಹಿಂದೆ ಅಹೋರಾತ್ರ ಬೆಂಗಳೂರಿನಲ್ಲಿ ಜ್ಯೋತಿಷಿಯಾಗಿದ್ದಾಗ ತುಂಬಾ ಈ ಕುಡಿತವನ್ನ ಮಾರುವ ಮಾರಾಟಗಾರರು ಕೆಲವರು ಬರೋರು. ಅವ್ರ ಹತ್ರ ಅವರು ಹೇಳೋರು, ಏಯ್ ಸರ್ಕಾರ ನಮ್ಮಿಂದ ನಡೀತಾ ಇದೆ ಸರ್, ನಾವು ಟ್ಯಾಕ್ಸ್ ಕಟ್ಟದೆ ಇದ್ರೆ ಆಗುತ್ತಾ? ಹಾಗಾಗಿ ನಾವು ಮಾಡೋ ಕೆಲಸ ಸರ್ಕಾರಕ್ಕೆ ತುಂಬಾ ಉಪಕಾರ ಅಂತ ಬಾಂಬೆಯಲ್ಲಿ ಕೂಡ ವಾದಿಸೋರು. ಆದ್ರೆ ಅವರಿಗೆ ಅಹೋರಾತ್ರ ಯಾವಾಗ್ಲೂ ಹೇಳ್ತಿದ್ದ, ಯಾವ ವ್ಯಾಪಾರ ಸರ್ಕಾರದ ಕಣ್ಣಿಗೆ ಬೀಳುತ್ತೋ ಆ ವ್ಯಾಪಾರ ಶಾಶ್ವತವಾಗಿ ನಿಮ್ಗೆ ಇರೋದಿಲ್ಲ ಅಂತ. ಅದು ಹಾಗೆ ಆಯ್ತು, ಮತ್ತೆ ಅರ್ಯಾಕ್ ಡಿಪಾರ್ಟ್ಮೆಂಟ್ ನ ಸರ್ಕಾರ ಕಬಳಿಸ್ಬಿಡ್ತು. ಏನೇ ಆಗ್ಲಿ, ಆದಾಯ ನೋಡಿ, ಸರ್ಕಾರ ಅಂದ್ರೆ ಜನಗಳ ಹಿತ ಬಯಸುವುದು ಅಂತ. ಪುರೋಹಿತ ಅಂದ್ರೆ ಪುರದ ಹಿತ ಬಯಸುವವನು ಅಂತ. ಪುರಸ್ಕಾರ ಅಂದ್ರೆ ಪುರಕ್ಕೆ ಉಪಕಾರ ಮಾಡುವವನಿಗೆ ಗೌರವಿಸುವುದಕ್ಕೆ ಪುರಸ್ಕಾರ ಅಂತಾರೆ. ಹೀಗೆ ಸರ್ಕಾರ ಅಂದರೆ ಎಲ್ಲರಿಗೂ ಸಹಕಾರಿಯಾಗುವುದು ಅಂತ ಅರ್ಥ. ಅವರೇ ಈ ಮದ್ಯದ ಅಂಗಡಿಗಳನ್ನು ಇಟ್ಟು ಕುಳಿತುಕೊಂಡ್ರೆ ಆಗುವ ಹಾನಿಕರವೇನು ಅನ್ನುವುದಕ್ಕೆ ನಾವು ಮೊನ್ನೆ ಕಿತ್ತಡಿಯ ನಡಿಗೆಯಲ್ಲಿ ಗುಮ್ಮನಾಯಕನ ಪಾಳ್ಯದಿಂದ ಪಾತಪಾಳ್ಯದವರೆಗೂ ಕಾಡು ಮಾರ್ಗದಲ್ಲಿ ನಡೆದು ಹೋದಾಗ ನಮ್ಮ ಕಿತ್ತಡಿಯ ವೃಂದದ ಹಿಂದೆ ಒಬ್ಬ ಕುಡುಕ ಬಂದಿದ್ದ. ಆತನನ್ನು ಎಷ್ಟು ಕಷ್ಟಪಟ್ಟರೂ ತಪ್ಪಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಈ ವಿಡಿಯೋದಲ್ಲಿರೋ ಆ ವ್ಯಕ್ತಿ ನಿಜ ಕುಡುಕ. ಎಷ್ಟು ಹೇಳಿದ್ರೂ ಆ ಊರಿನವರೇ ಸತಾಯಿಸಿ ಆತನನ್ನು ಬೇರ್ಪಡಿಸಲು ಪ್ರಯತ್ನ ಪಟ್ಟರು ನಮ್ಮಿಂದ ಬೇರ್ಪಡಿಸೋಕ್ಕಾಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಪುಟಿತಿದ್ದದ್ದು ಪ್ರಭಾಕರ. ಪ್ರಭಾಕರ ಹುಟ್ಟು ಕಲಾವಿದ. ಕಲಾ ಸರಸ್ವತಿಗೆ ಎಷ್ಟು ಶಕ್ತಿ ಇದೆ ಎನ್ನುವುದು ಈ ಘಟನೆ ನಿರೂಪಿಸಿತು. ಪ್ರಭಾಕರ ತನ್ನೊಳಗಡೆ ಒಬ್ಬ ಕುಡುಕನನ್ನು ಪರಕಾಯ ಪ್ರವೇಶ ಮಾಡಿಸಿಕೊಂಡ, ಅಥವಾ ತಾನೇ ಕುಡುಕನಲ್ಲಿ ಪರಕಾಯ ಪ್ರವೇಶ ಆಗಿ ನಟಿಸಿದ, ಕುಡುಕನೊಂದಿಗೆ ಕುಡುಕನಾಗಿ ಕುಡಿತ ಬಿಡಿಸಿದ ಹೆಮ್ಮೆಯ ಗೌರವ ಪ್ರಭಾಕರನಿಗೆ ಸಲ್ಲುತ್ತದೆ. ಧನ್ಯವಾದ ಗೆಳೆಯರೇ, ಈ ವಿಡಿಯೋ ನೋಡಿ. ಇದರಿಂದ ಯಾರ ಮನಸ್ಸಿಗೂ ನೋವು ಮಾಡುವ ಉದ್ದೇಶ ನಮ್ಮದಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳಿದ ಮಾತನ್ನು ನಿರೂಪಿಸಲು ಮಾಡಿದ ಸಣ್ಣ ಪ್ರಯತ್ನ ಇದು. ತಪ್ಪುಗಳಿದ್ದಲ್ಲಿ ಕ್ಷಮಿಸಿ. ಅಹೋರಾತ್ರ ಪಾಲ್ ಕೇಳಬಾರ್ದು, ನೀರ್ ಕುಡಿಸಿದೀನಿ ಅಂತ ಪಾಲ್ ಕೇಳಬಾರ್ದು. ಇಲ್ಲ ಇಲ್ಲ ಬಿಡಿ, ಚಾಲು ಆಯ್ತಾ? ಕನ್ನಡ ಮಾತಾಡೋಣ. ನಾವು ಅಪ್ಪಡಿ ನಿಂಚಿ, ನಾನು ತೆಲುಗು ಓದಿದ್ದೀನಿ, ಕನ್ನಡ ಓದಿದ್ದೀನಿ, ಎಸ್ ಎಲ್ ಸಿ ಸ್ಟೂಡೆಂಟ್. ಏ ಡಿ ವಿ ಜಿ, ಮೀರು ಅಂತ ಭಾಷೆ ವಸ್ತುಂದು, ಇಂತ ತೆಲುಗು ವಸ್ತುಂದು ಕಾಲೇ. ಇವರೆಲ್ಲರ ಅಣ್ಣ ತೆಲುಗು ಫಸ್ಟ್ ಹೇಳ್ಬಿಡ್ಬೇಕು, ನಾನು ಕನ್ನಡ ಮಾತಾಡ್ಬೇಕು. ನಮಗೆ ಸಂಸಾರಗಳಿದೆ, ಮಕ್ಕಳಿದ್ದಾರೆ. ಕುಡಿಯೋಕೆ ಇಲ್ಲ, ನಮ್ಗೂ ಜಮೀನ್ ಇದೆ, ನಮ್ಗೇನು ಅನುಕೂಲ ಇಲ್ಲ. ರೈತರಿಗೆ ಅವಮಾನ ಮಾಡ್ತಿದ್ಯಾ ಕುಡಿದು ಬಿಟ್ಟು ನೀನು? ಇಲ್ಲ ಅಣ್ಣ, ಮಾಡಿಲ್ಲ. ತುಂಬಾ ಕಷ್ಟದಲ್ಲಿದ್ದೀನಿ, ಕಾಪಾಡ್ತೀರಾ? ನನಗೆ ಒಂದ್ ಸಹಾಯ ಮಾಡಿ ಅಷ್ಟೇ. ಅದು ಬಿಡು, ಆ ವಿಚಾರ ಬಿಡು. ಮಹಾತ್ಮ ಗಾಂಧಿ ಏನ್ ಹೇಳಿದಾರ, ಕುಡಿತ ಒಳ್ಳೇದಲ್ಲ. ಅದ್ರಿಂದ ಇವನು ನೀನು ಕುಡಿತ ಬಿಟ್ಟು ಇವನ್ ಕುಡಿತ ಬಿಡಿಸಿ ಹೋಗ, ಅವನ ಕೈಲಿ ಪ್ರತಿಜ್ಞೆ ಮಾಡಿಸಿ. ನೀನು ಇವತ್ತು ಇವ್ರನ್ನ ಕುಡಿತ ಬಿಡಿಸಿದ್ರೆ ನೀನ್ ಗೆದ್ದಂಗೆ. ನನ್ ಕುಡಿತ ಬಿಡಿಸ್ಬೇಕಂದ್ರೆ ಬಿಡ್ತೀನಿ, ನಂಬಲ್ಲ, ಖಂಡಿತವಾಗಿ ಬಿಡ್ತೀನಿ. ನಮ್ಮ ಅನ್ನ ಹರಿ ನಾನೇ ಬಿಡ್ತೀನಿ. ಮೊದಲೇ ಕಾಲ್ ಪ್ರಾಬ್ಲಮ್ ಇದೆ, ನೀನು ಕಾಲ್ ಕುಡಿದು ಬಿಟ್ಟು, ನೀನು ಕುಡಿದು ಬಿಟ್ಟು ಮತ್ತೆ ಇನ್ನು ಪ್ರಾಬ್ಲಮ್ ಆಗುತ್ತೆ. ಬಿಡ್ತೀನಿ, ಅಯ್ಯೋ ನೀನು ಮಾತು ಕೊಟ್ಮೇಲೆ ಬಿಟ್ಬಿಡ್ಬೇಕು. ಬಿಡ್ತೀನಿ,
ಮತ್ತೆ ಸಹಾಯ ಸಾಕ್ರೆ ನನಗೆ ಒಂದ್ ಸಹಾಯ ಮಾಡಿ ಅವ್ರನ್ನ ಕುಡಿತಾ ಬಿಡೋ ಕೇಳೋ ಫಸ್ಟ್ ಇವ್ರು ಕುಡಿಯಲ್ಲ ಅರೆ ಈ ಮನುಷ್ಯ ಕುಡಿದ್ಬಿಟ್ ನಿನ್ನಿಂದ ಎಲ್ಲ ಕುಡಿದು ಕೆಡ್ತಾ ಇದಾರೆ ನಾನ್ ಬಿಟ್ಬಿಡ್ತೀನಿ ನಿಮ್ಮ ನಾನು ಹೇಳ್ತಾ ಇದ್ದೀನಿ ನಾನು ಬಿಟ್ಬಿಡ್ತೀನಿ ನಮ್ಮ ಸಹಾಯ ಅವ್ನ ಬಿಡ್ಸು ಮತ್ತೆ ಆ ಮನುಷ್ಯ ಅವ್ರನ್ನ ಬಿಡು ಅಂತ ಹೇಳು ಕುಡಿತ ಬಿಟ್ಬಿಡಪ್ಪ ಮಕ್ಕಳು ಒಳ್ಳೇದಾಗುತ್ತೆ ನೀನು ಬಿಟ್ಬಿಡಪ್ಪ ನಾನ್ ಬಿಟ್ಬಿಡ್ತೀನಿ